ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ಮೋನ ಪಾಪ ಮತ್ತೆ ಅವರ ಅಕ್ಕ ಅವರಮ್ಮ ಊಟ ಮಾಡ್ಬೇಕು ಅಂತ ಹೇಳಿ ಸೂರ್ಯ ಕಾಣಿಸ್ತಾ ಇದ್ರು ಕೂಡ ಉದಯಿಸ್ತಾರ ಸೂರ್ಯನನ್ನ ನಾವು ನೋಡಿದ್ವಿ. ಸೂರ್ಯ ಉದಯಿಸಿದಾನೆ ಅಂತ ಹೇಳಿ ಅಮ್ಮನನ್ನ ಅಮ್ಮನಿಗೆ ಸುಳ್ಳು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಅಮ್ಮ ಏನ್ ಮಾಡ್ತಾರೆ, ಇವ್ರು ಸುಳ್ಳು ಹೇಳ್ತಾ ಇರೋ ವಿಚಾರ ತಿಳಿದ್ಮೇಲೆ ಏನ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಪಾಠವನ್ನ ಓದ್ತೀನಿ, ಎಲ್ಲ ನೋಡ್ಕೊಳ್ಳಿ. ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು. ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡಳು. ಮೋನು ಪಾಪು ಅಕ್ಕನ ಮುಖ ನೋಡಿದನು. ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವು ಆಗಿತ್ತು. ಇಷ್ಟು ಒಳ್ಳೆ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು. ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ಬಹಳ ಹೊತ್ತು ದಾಟಿದರೂ ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ್ದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು. ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಮುದ್ದು ಮಾಡಿದಳು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದಳು. ಮೋನು ಪಾಪು ಅಂದೇ ಶಪಥ ಮಾಡಿದರು. ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ. ನೋಡಿ ಮಕ್ಕಳೇ, ಅಮ್ಮಂಗೆ ಆ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತಲ್ವಾ? ಹಾಗಾಗಿ ಅವ್ರು ಏನು ಮಾಡಿದ್ರು, ನಿಧಾನವಾಗಿ ಮಂಚದಿಂದ ಎತ್ಕೊಳ್ಳುತ್ತರು ಅವರಮ್ಮ. ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿಬಿಟ್ಟು ಹೀಗೆ ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ, ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಂಡಿರ್ತೀನಿ. ಬಲಗೈಯನ್ನು ಮುಂದೆ ಚಾಚಿಬಿಟ್ಟು ಹೀಗೆ ಬಲಗೈನ ಮುಂದೆ ಚಾಚಿಡ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಂಡಿರ್ತೀನಿ. ಸೂರ್ಯನನ್ನು ನೀವು ನೋಡಿದ ನಿಜವೇ ಆದರೆ ನನ್ನ ಈ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು. ಅವರಮ್ಮ ಬಲಗೈಯನ್ನು ಚಾಚಿರ್ತಾರಲ್ವಾ, ಸೂರ್ಯನ ನೋಡಿದ ನಿಜವೇ ಆಗಿದೆ, ನೀವಿಬ್ಬರು ನಿಮ್ಮ ಬಲಗೈಯಲ್ಲಿ ನನ್ನ ಕೈಯನ್ನು ಮುಟ್ಟಬೇಕು. ಅಕಸ್ಮಾತ್ ನೀವು ಹೇಳ್ತಾ ಇರೋದು ಸುಳ್ಳಾಗಿದ್ರೆ ನಿಮ್ಮ ಎಡಗೈಯಲ್ಲಿ ನನ್ನ ಕೈಯನ್ನು ಮುಟ್ಟಬೇಕು. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ತೀರಾ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಆದರೆ ನನ್ನ ಒಳ್ಳೆ ಮಕ್ಕಳು ಎಂದು ಸುಳ್ಳನ್ನು ಹೇಳೋದಿಲ್ಲ ಅಂತ ಹೇಳಿ ನನ್ನ ಕೈಯನ್ನು ಮುಟ್ಟೋದಿಲ್ಲ ಅಂತ ಹೇಳಿ ನಂಬಿದ್ದೀನಿ ಅಂತ ಹೇಳಿ ಕಣ್ಮುಚ್ಚಿ ಕೂತ್ಕೊಂಡ್ಲು. ಅವ್ರು ಹೇಳ್ತಾ ಇರೋದು ನಿಜ ಆಗಿದ್ರೆ ಬಲಗೈಯಲ್ಲಿ ಅಮ್ಮನ ಕೈಯನ್ನು ಮುಟ್ಟಬೇಕು, ಅದೇ ಅವ್ರು ಹೇಳ್ತಾ ಇರೋದು ಸುಳ್ಳಾಗಿದ್ರೆ ಎಡಗೈಯಲ್ಲಿ ಕೈಯನ್ನು ಮುಟ್ಟಬೇಕು ಅಂತ ಅಮ್ಮ ಹೇಳಿದ್ರು. ಅವ್ರು ಬಲಗೈಯಲ್ಲಿ ಮುಟ್ಟಿದ್ರು ಸರಿ, ಎಡಗೈಯಲ್ಲಿ ಮುಟ್ಟಿದ್ರು ಸರಿ, ಅವ್ರ ಅಮ್ಮಂಗೆ ಗೊತ್ತಾಗೋದಿಲ್ಲ ಅಂತಾನು ಹೇಳಿದ್ರು. ಆದರೆ ನನ್ನ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನ ಕೈ ಮುಟ್ಟೋದಿಲ್ಲ ಅಂತ ನಂಬಿದ್ದೀನಿ ಅಂತ ಹೇಳಿ ಬಲಗೈನ ಮುಂದಕ್ಕೆ ಚಾಚಿ ಕಣ್ಮುಚ್ಚಿ ಕೂತ್ಕೊಂಡವ್ರಮ್ಮ. ಮೋನು ಪಾಪು ಅವ್ರ ಅಕ್ಕನ ಮುಖ ನೋಡ್ದ. ಅಕ್ಕ ಸುಳ್ಳನ್ನು ಹೇಳಿದ್ಲು ತಾನೆ ಇವನ ಜೊತೆಯಲ್ಲಿ, ಹಾಗಾಗಿ ತಪ್ಪು ಮಾಡಿದವಳಂತೆ ಅವಳ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ನಿಂತ್ಕೊಂಡ್ಲು ಅಕ್ಕ. ಇವರಿಬ್ಬರಿಗೂ ತಮ್ಮ ಅರಿವು ಆಗಿತ್ತು. ಇಷ್ಟು ಒಳ್ಳೆ ಅಮ್ಮನ ಬಳಿ ಸುಳ್ಳನ್ನು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು. ನಮ್ಮ ನಮ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಇಂಥ ಒಳ್ಳೆ ಅಮ್ಮನ ಹತ್ರ ನಾವಿಬ್ಬರು ಸುಳ್ಳು ಹೇಳಿದ್ವಲ್ಲ ಅಂತ ಹೇಳಿ ಮೋನು ಪಾಪುಗೆ ಮತ್ತು ಅವ್ರ ಅಕ್ಕ ಲಲಿತಾಳಿಗೆ ಏನಾಯಿತು, ನಾಚಿಕೆ ಉಂಟಾಯಿತು. ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯ ಉಂಟಾಯಿತು. ಇಬ್ಬರು ಕೂಡ ಅಮ್ಮನ ಕೈ ಮುಟ್ಟಕ್ಕೆ ಇಬ್ಬರಿಗೂ ಕೂಡ ಭಯ ಆಯಿತು, ಹಾಗಾಗಿ ಇಬ್ಬರು ಕೈ ಮುಟ್ಟಿರೋದಿಲ್ಲ. ಬಹಳ ಹೊತ್ತು ದಾಟಿದ್ರು ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ್ದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು. ತುಂಬ ಹೊತ್ತಾದರೂ ಕೂಡ ಅವರಿಬ್ಬರು ಯಾರೂ ಕೂಡ ಅಮ್ಮನ ಕೈ ಮುಟ್ತಾ ಇದ್ದಾಗ ಅವ್ರ ಅಮ್ಮಂಗೆ ಗೊತ್ತಾಯಿತು, ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದ್ರು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಮುದ್ದು ಮಾಡಿದಳು. ಕಣ್ಣು ತೆರೆದ್ಬಿಟ್ಟು ನೋಡಿದ್ರು, ಇಬ್ಬರು ಮಕ್ಕಳನ್ನು ಹತ್ತಿರ ಕರೆದ್ಬಿಟ್ಟು ಅವರನ್ನು ಅಪ್ಪಿಕೊಂಡು ತಪ್ಪಿಕೊಂಡು ಮುದ್ದು ಮಾಡಿದ್ರು ಮಕ್ಕಳಿಗೆ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಮಕ್ಕಳೇ ಅಂತ ಕೂಡ ಹೇಳಿದರು. ಅವ್ರಿಗೆ ಮುದ್ದು ಮಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ರು. ಮೋನು ಪಾಪು ಅಂದೇ ಶಪಥ ಮಾಡಿದರು. ಏನಂತ ಶಪಥ ಮಾಡಿದರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅವತ್ತೇ ಶಪಥ ಮಾಡಿದರು. ಯಾರು ಮೋನು ಪಾಪು ಅಂದರೆ ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರು ಅವತ್ತು
ಇನ್ ಮುಂದೆ ಯಾವತ್ತೂ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಶಪಥ ಮಾಡಿದ್ರು. ಹಾಗೆ ಇನ್ ಮುಂದೆ ಕೂಡ ಅವ್ರು ಯಾವತ್ತೂ ಸುಳ್ಳನ್ನ ಹೇಳಲಿಲ್ಲ. ಹೀಗೆ ಯಾವುದೇ ವ್ಯಕ್ತಿ ಆಗಲಿ, ಪಾಠದ ಅರ್ಥ ಏನಪ್ಪ ಅಂದರೆ, ಯಾರೇ ಆಗಲಿ ಸುಳ್ಳನ್ನ ಹೇಳಿದ್ರು ಕೂಡ ಅಥವಾ ಯಾವುದೇ ತಪ್ಪನ್ನು ಮಾಡಿದ್ರು, ಆ ತಪ್ಪಿಗೆ ಮಾರ್ಗದರ್ಶನ ಸಿಗಬೇಕಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ರೆ ಎಂಥವರು ಕೂಡ ತಮ್ಮ ತಪ್ಪನ್ನು ತಿದ್ಕೋತಾರೆ ಅನ್ನೋದು ಈ ಪಾಠದ ಆಶಯ. ಯಾರೇ ತಪ್ಪು ಮಾಡಿದರೂ ಕೂಡ ಸರಿಯಾದ ಮಾರ್ಗದರ್ಶನ ಆ ಟೈಮಲ್ಲಿ ಸಿಕ್ಬಿಟ್ರೆ ಏನು ಮಾಡ್ತಾರೋ, ಅವರು ತಪ್ಪನ್ನು ತಿದ್ಕೋತಾರೆ, ಮುಂದೆ ಇನ್ನೊಂದ್ಸರಿ ಆ ತಪ್ಪನ್ನು ಮಾಡೋದಿಲ್ಲ ಅನ್ನೋದನ್ನು ಗಾಂಧೀಜಿಯವರ ಜೀವನದಲ್ಲಿ ನಡೆದ ಈ ಘಟನೆ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಗಾಂಧೀಜಿಯವರು ಅವತ್ತು ಸುಳ್ಳು ಹೇಳಿದರು, ಅದಕ್ಕೆ ಅವರಮ್ಮ ಏನು ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ. ಅವತ್ತಿನ ದಿವಸ ಅವ್ರು ಪಶ್ಚಾತ್ತಾಪ ಪಟ್ಟು ಮುಂದೆ ಯಾವತ್ತೂ ನಾವು ಸುಳ್ಳು ಹೇಳೋದಿಲ್ಲ ಅಂತ ಶಪಥ ಮಾಡಿದರು. ಅದೇ ರೀತಿಯಾಗಿ ಇನ್ನು ಮುಂದೆಂದೂ ಕೂಡ ಸುಳ್ಳು ಹೇಳ್ತಕ್ಕಂತಹ ತಪ್ಪಿನ ಕೆಲಸವನ್ನು ಅವರು ಮಾಡಲಿಲ್ಲ. ಇದಿಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಈ ಪಾಠಕ್ಕೆ ಸಂಬಂಧಪಟ್ಟ ಅಭ್ಯಾಸದಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ.